ಅಕ್ಷರ ಜ್ಞಾನ ಇಲ್ಲದಿದ್ರೂ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ವವನ್ನೂ ತ್ಯಜಿಸಿದ ಅಕ್ಷರದಾನಿ, ಮಕ್ಕಳಿಲ್ಲದಿದ್ರೂ ಗ್ರಾಮದ ಮಕ್ಕಳಿಗೆಲ್ಲ ತಾಯಿಯಾದಾಕೆ, ಮಕ್ಕಳಿಗಾಗಿ ಬಿಸಿಯೂಟ ಮಾಡುವ ಈಕೆಯ ಕೈಗಳಲ್ಲಿ ಮಮತೆಯ ಸ್ಪರ್ಶವಿದೆ. ಪ್ರತಿ ತುತ್ತಿಗೂ ಪ್ರೀತಿಯನ್ನ ಬೆರೆಸಿ ಅಡುಗೆ ಬಡಿಸುವ ಕೈಗಳಿಗೆ ಕೋಟಿ ಕೋಟಿ ಶರಣು. ಮುಗ್ಧತೆ ಅಂದ್ರೆ ಏನು ಅಂತ ತಿಳಿಯಲು ಮುದ್ದು ಮನಸ್ಸಿನ ವೃದ್ಧೆ ಅಕ್ಷರ ಬಿತ್ತನೆಗೆ ಭೂಮಿ ಕೊಟ್ಟ ದಾನಿ. ಕಪಟವರಿಯದ ವಿದ್ಯಾದಾನಿ ಹುಚ್ಚಮ್ಮ ಚೌಧರಿ, ಆಧುನಿಕ ಯುಗದ ದಾನ ಚಿಂತಾಮಣಿ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕುಣಿಕೇರಿ ಗ್ರಾಮದ ವಯೋವೃದ್ಧೆಗೆ ಜನ ಕೊಟ್ಟ ಹೆಸರು ಕೊಡುಗೈ ದಾನಿ, ದಾನ ಚಿಂತಾಮಣಿ ಹುಚ್ಚಮ್ಮ. ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 2 ಎಕರೆ ಆಸ್ತಿಯನ್ನ ಹುಚ್ಚಮ್ಮ ಸರ್ಕಾರಕ್ಕೆ ದಾನವಾಗಿ ನೀಡಿದ್ದಾರೆ. ಹುಚ್ಚಮ್ಮ ಚೌಧರಿಯವರು ಶ್ರೀಮಂತರೇನಲ್ಲ, 2 ಎಕರೆ ಜಮೀನು ಬಿಟ್ರೆ ಬೇರೆ ಏನೂ ಇಲ್ಲ. ಇಂತಹ ಅನೇಕ ಇಲ್ಲಗಳ ನಡುವೆ ಎಲ್ಲವನ್ನೂ ಸಾಧಿಸಿದ ಮಹಾತಾಯಿ ಹುಚ್ಚಮ್ಮ ಬಸಪ್ಪ ಚೌಧರಿ. ಇವತ್ತು ಎಲ್ಲದು ನಂದು ನಂದು ಅಂತ ಬಡದಿರ್ತಕ್ಕಂಥ ಈ ಜಗತ್ತಿನಲ್ಲಿ ನನ್ನದಲ್ಲ, ಇದು ನಿಮ್ಮದು ಅಂತಕ್ಕಂಥ ಒಂದು ಮಾನವೀಯತೆಯ ಮೌಲ್ಯವನ್ನು ಮೆರೆದು ನಮ್ಮ ಗ್ರಾಮಕ್ಕೆ ಇವತ್ತು ಸುಮಾರು 2 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಯಾವುದೇ ರೀತಿಯಾಗಿ ಯಾವ ಸರ್ಕಾರದಿಂದ ಒಂದು ನಯ ಪೈಸೆಯನ್ನು ಆಸೆ ಮಾಡದೇನೆ ಅದಕ್ಕೆ ಆಸೆ ಪಡೆದೇನೆ ಇವತ್ತು ಸರ್ಕಾರಕ್ಕೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಾಗ ಇವತ್ತು 2 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ. 2 ಎಕರೆ ಆಸ್ತಿ ಕೊಟ್ಟು ಇವತ್ತು ನಮ್ಮ ಬಡ ಮಕ್ಕಳನ್ನು ಇದೇ ಗ್ರಾಮದಲ್ಲಿ ಇಲ್ಲೇ ಓದಲಿ ಅನ್ನೋ ಒಂದು ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಆ ತಾಯಿಗೆ ಇವತ್ತು ನಾವು ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಚಿರಋಣಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಹುಚ್ಚಮ್ಮ ಚೌಧರಿಯವರ ಹುಟ್ಟೂರು ಕೊಪ್ಪಳದ ಹಂದರಾಳ ಗ್ರಾಮ. ಮದುವೆಯಾಗಿದ್ದು ಕೊಪ್ಪಳ ತಾಲೂಕಿನ ಕುಣಿಕೇರಿ. ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಗಂಡ ಬಸಪ್ಪನ ಅಕಾಲ ಮರಣ. ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳೆದುಕೊಂಡ ಹುಚ್ಚಮ್ಮ ತವರೂರಾದ ಹಂದರಾಳದಲ್ಲಿ ತಂದೆ ಶಿವಪ್ಪ ಆಶ್ರಯದಲ್ಲಿ ಬದುಕ್ತಾರೆ. ತಂದೆ ಶಿವಪ್ಪ ಕೂಡ ಕೊಡುಗೈದಾನಿ ಎಂದೇ ಹೆಸರಾಗಿದ್ದವರು. ಹಂದರಾಳ ಗ್ರಾಮದಲ್ಲಿ ಶಾಲೆಯ ನಿರ್ಮಾಣಕ್ಕೆ 1 ಎಕರೆ ಜಮೀನನ್ನ ದಾನವಾಗಿ ನೀಡಿದ್ದವರು. ತಂದೆಯ ತತ್ವ ಸಿದ್ಧಾಂತಗಳು ಹುಚ್ಚಮ್ಮನಲ್ಲಿ ರಕ್ತಗತವಾಗಿತ್ತು. ಆದರೆ ತಂದೆ ಬಸಪ್ಪ ಕೂಡ ಹೆಚ್ಚು ದಿನಗಳ ಕಾಲ ಬದುಕಲಿಲ್ಲ. ಕೆಲವು ದಿನಗಳ ನಂತರ ತಂದೆಯೂ ಕೂಡ ಸಾವನ್ನಪ್ಪುತ್ತಾರೆ. ತಂದೆಯ ಮರಣದ ನಂತರ ಗಂಡನ ಊರು ಕುಣಿಕೇರಿಗೆ ಬಂದ ಹುಚ್ಚಮ್ಮ ಗಂಡನ ಪಾಲಿಗೆ ಬಂದಿದ್ದ ಆಸ್ತಿಯಲ್ಲಿ ಕೃಷಿಕಳಾಗಿ ಜೀವನ ನಡೆಸುತ್ತಾರೆ. ಕುಣಿಕೇರಿ ಗ್ರಾಮದಲ್ಲಿ ಹಿಂದೆ ವಿದ್ಯಾಭ್ಯಾಸಕ್ಕಾಗಿ ಶಾಲೆ ಇಲ್ಲದಿದ್ದರಿಂದ ಗ್ರಾಮದ ದೇವಸ್ಥಾನದಲ್ಲಿ ಮಕ್ಕಳು ಪಾಠವನ್ನ ಕಲಿಯಬೇಕಾಗಿತ್ತು. ಕೆಲವೇ ವರ್ಷಗಳ ಬಳಿಕ 2 ಪುಟ್ಟ ಕೊಠಡಿಗಳನ್ನ ಶಾಲೆಗಾಗಿ ಕಟ್ಟಿಸಲಾಗುತ್ತೆ. 2 ಕೊಠಡಿಗಳು ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲುತ್ತಿರಲಿಲ್ಲ. ಕುಣಿಕೇರಿ ಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕೆ ಭೂಮಿ ಅವಶ್ಯಕತೆ ಇತ್ತು. ಇದನ್ನ ಮನಗಂಡ ಕುಣಿಕೇರಿ ಗ್ರಾಮದ ಹಿರಿಯರು ಶಾಲೆ ನಿರ್ಮಾಣಕ್ಕೆ ಭೂಮಿಯನ್ನು ನೀಡುವಂತೆ ಗ್ರಾಮಸ್ಥರಲ್ಲಿ ಬೇಡಿಕೆಯನ್ನ ಇಡ್ತಾರೆ. ಇಂತಹ ಸಂದರ್ಭದಲ್ಲಿ ಶಾಲೆಯ ನಿರ್ಮಾಣ ಮಾಡುವುದಕ್ಕೆ ಭೂಮಿಯನ್ನು ಕೊಟ್ಟವರೇ ಹುಚ್ಚಮ್ಮ ಬಸಪ್ಪ ಚೌಧರಿ. ಮೊದಲಾಗ 1 ಎಕರೆ ಕೊಡ್ತಾರೆ, ಮತ್ತೆ ನೀನು ಆಟಕ ಪಾಟಕ ಆಡಕ್ಕತ್ತಿದ್ರೆ ಅಜ್ಜಿಗೆ ಹೋಗಲಂತ ಮತ್ತೆ 1 ಎಕರೆ ಕೊಟ್ಟೇನಿ ರೀ. ಒಂದು ಎಕರೆ ಕೊಟ್ಟು ಈಗ 20 ವರ್ಷ ಮೇಲೆ ಆತೇನೆ ಬಿಡ್ರಿ, ಜಾಸ್ತಿ ಆತೇನೆ. ಅವಾಗ ಮೊದ್ಲಾಗ 5ನೇ ಕ್ಲಾಸಿನ ಮಟ್ಟ ಆಟ ಇತ್ತು ರೀ, ಮತ್ತೆ ಇತ್ತಾಗ 8ನೇ ಕ್ಲಾಸಿನ ಮಟ್ಟ ಆಗೈತೆ ರೀ. 180 190 ಹುಡ್ರಿ ಇರ್ತಾರೆ ರೀ. 10ನೇ ಕ್ಲಾಸಿನ ಮಟ್ಟ ಆಗಲಿ ಅಂತಂದ್ರೆ ಯಾರು ಮಾಡವಾಡ್ರ ಇದು ಮಾಡ, ಈಗ ನೋಡಿ ಬೇರೆ ಊರಿಗೆ ಹೋಗ್ತಾರೆ ಹುಡ್ರಿ. ಹುಚ್ಚಮ್ಮ ಚೌಧರಿಯವರು ಇದ್ದ 2 ಎಕರೆ ಜಮೀನಿನಲ್ಲಿ 1 ಎಕರೆ ಭೂಮಿಯನ್ನ ಶಾಲೆ ನಿರ್ಮಾಣಕ್ಕಾಗಿ ನೀಡುತ್ತಾರೆ. 1996ರಲ್ಲಿ ಹುಚ್ಚಮ್ಮ ಚೌಧರಿಯವರು ನೀಡಿದ 1 ಎಕರೆ ಭೂಮಿಯಲ್ಲಿ ಶಾಲೆ ನಿರ್ಮಾಣವಾಗುತ್ತೆ.
ಇನ್ನುಳಿದ ಒಂದು ಎಕರೆ ಭೂಮಿ ಹುಚ್ಚಮ್ಮ ಜೀವನಕ್ಕೆ ಆಧಾರವಾಗುತ್ತೆ. ಒಂದರಿಂದ ಐದನೇ ತರಗತಿಯವರೆಗೆ ಮಾತ್ರ ಕುಣಿಕೇರಿ ಗ್ರಾಮದಲ್ಲಿ ಮಕ್ಕಳಿಗೆ ಶಾಲೆಯಿದೆ. ಮಕ್ಕಳು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಕ್ಕದ ಊರಿಗೆ ಹೋಗಬೇಕಾಗುತ್ತೆ. ದೂರದ ಊರಿಗೆ ಗ್ರಾಮದ ಮಕ್ಕಳು ನಡೆದು ಹೋಗುವುದನ್ನು ಸಹಿಸಿಕೊಳ್ಳಲಾಗದ ಹುಚ್ಚಮ್ಮ ಉಳಿದ ಮತ್ತೊಂದು ಎಕರೆ ಜಮೀನನ್ನು 2004ರಲ್ಲಿ ದಾನವಾಗಿ ನೀಡಿದ್ದಾರೆ. ಅಂದಿನಿಂದ ಕುಣಿಕೇರಿ ಗ್ರಾಮದ ಮಕ್ಕಳ ಪಾಠಕ್ಕೆ ಕೊಠಡಿ, ಆಟಕ್ಕೆ ಸಾಕಷ್ಟು ಮೈದಾನ ಕೂಡ ಲಭಿಸುತ್ತೆ. 1996ರಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಾ ಹೋಯಿತು. ಹೆಚ್ಚಾಗುತ್ತಾ ಹೋದಂತೆ ಈ ಒಂದು ಗ್ರಾಮದಲ್ಲಿ ಕಟ್ಟೆಗಳನ್ನು ಕಟ್ಟಲಿಕ್ಕೆ ಜಾಗ ಇದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ತಾಯಿ ಹುಚ್ಚಮ್ಮನವರು ಮುಂದೆ ಬಂದು ತನ್ನ ಒಂದು ಜಾಗವನ್ನು ಇಡೀ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ, ಮಕ್ಕಳ ಒಂದು ಅಭ್ಯುದಯಕ್ಕಾಗಿ, ಮಕ್ಕಳ ಒಂದು ಜ್ಞಾನಾರ್ಜನೆಗಾಗಿ ಕೊಟ್ಟರೆ ಯೋಗ್ಯ ಅಂತಕ್ಕಂಥ ಒಂದು ವಿಷಯವನ್ನು ಅರಿತುಕೊಂಡು ಅವರೇನಪ್ಪ ಅಂದರೆ ಈ ಒಂದು ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಹುಚ್ಚಮ್ಮನಿಗೆ ಮಕ್ಕಳಿಲ್ಲದಿದ್ದರೂ ನೂರಾರು ಮಕ್ಕಳಿಗೆ ತಾಯಿಯಾಗಿ, ಮುದ್ದಿನ ಅಜ್ಜಿಯಾಗಿ ಗ್ರಾಮದ ಮಕ್ಕಳೊಂದಿಗೆ ಜೀವನ ಕಳೆಯುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನಾಧಾರಕ್ಕೆ ಇದ್ದ ಹೊಲವನ್ನು ಶಾಲೆಗೆ ನೀಡಿದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಹುಚ್ಚಮ್ಮರನ್ನು ಶಾಲೆಯಲ್ಲಿ ಬಿಸಿಯೂಟ ಕಾರ್ಯಕರ್ತೆಯನ್ನಾಗಿ ನೇಮಿಸುತ್ತಾರೆ. ಮುಖ್ಯ ಅಡುಗೆಯವರಾಗಿ ಸೇವೆ ಸಲ್ಲಿಸುತ್ತಿರುವ ಹುಚ್ಚಮ್ಮ ಮಧ್ಯಾಹ್ನದ ಬಿಸಿಯೂಟವನ್ನ ಸಿದ್ಧಪಡಿಸುತ್ತಾರೆ. ಹುಚ್ಚಮ್ಮನ ಕೈರುಚಿಯ ಜೊತೆ ಮಮತೆಯ ಸ್ಪರ್ಶವಿದೆ. ಮುಖ್ಯವಾಗಿ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿಯಿದೆ. ಶಾಲೆಯ ಮಕ್ಕಳಿಂದ ಹಿಡಿದು ಶಿಕ್ಷಕರವರೆಗೂ ಹುಚ್ಚಮ್ಮ ಎಂದ್ರೆ ಅಪಾರ ಗೌರವ. ದಾನ ಮತ್ತು ಶಿಕ್ಷಣದ ಮಹತ್ವ ತಿಳಿದಿರುವ ಶಿಕ್ಷಕರು ಹುಚ್ಚಮ್ಮನ ಈ ಗುಣಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಈಕೆಯನ್ನ ಕೇವಲ ಅಡುಗೆ ಕಾರ್ಯಕರ್ತೆಯಂತೆ ಕಾಣಲು ಶಾಲಾ ಶಿಕ್ಷಕರ ಮನಸ್ಸು ಒಪ್ಪುವುದಿಲ್ಲ. ಎಲ್ಲರಿಗೂ ಮಾದರಿಯಾಗಿರೋ ಹುಚ್ಚಮ್ಮ ಶಾಲೆಯ ಹಿರಿಯ ಗುರುಗಳಂತೆ ಕಾಣ್ತಾರೆ. ಸಾಲಿಗೆ ಜಗ್ಯಾವಿದ್ದಲ್ಲ ಅಲ್ಲಿ ಊರಾಗ ಮೂರು ಸಾಲಿದ್ದು ಅದು ಆಗಾಗಲ್ಲ ಅಂತೇಳಿ ಕೇಳಿದ್ರು. ಅದಕ್ಕೆ ಮತ್ತು ನಮಗೂ ಮಕ್ಕಳಿದ್ದಲ್ಲ ಅವ್ರ ಮಕ್ಕಳು ಕಲಿತಾರಂತ ನಮ್ಮ ಒಂದು ಎಕರೆ ಕೊಟ್ಟೇನಿ ರೀ. ಮತ್ತು ಆಗಾಗಲ್ಲ ಆಟ ಪಾಠ ಆಡಕ್ಕಂತಂದ್ರೆ ಆಗಲಿ ಬಿಡು ಮಗ್ಲೈತೆ ನಮ್ಗಾರ ಯಾವ್ದಕ್ಕೆ ಬೇಕಾಗೈತೆ ಅಂತ ಮತ್ತೊಂದು ಎಕರೆ ಕೊಟ್ಟೇನಿ ರೀ. ಅದ ಸಂತೋಷ ರೀ ನನಗೆ. ಹುಚ್ಚಮ್ಮ ಚೌಧರಿಯವರ ವಾಸಕ್ಕೆ ಒಂದು ಪುಟ್ಟ ಮನೆಯಿದೆ. ಪ್ರೀತಿಯ ಆಸರಿಗಾಗಿ ಒಂದು ಹೆಣ್ಣು ಮಗುವನ್ನ ಸಾಕುತ್ತಿದ್ದಾರೆ. ಈಕೆಯ ಹೆಸರು ದೀಪ. ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಹೊಂದಿರುವ ಹುಚ್ಚಮ್ಮನಿಗೆ ಭೇದವೆಂಬುದೇ ತಿಳಿದಿಲ್ಲ. 4 ವರ್ಷದ ಮಗುವಿದ್ದಾಗಲೇ ದೀಪಾಳನ್ನು ದತ್ತು ಪಡೆದ ಹುಚ್ಚಮ್ಮ ಪ್ರೀತಿಯಿಂದ ಸಾಕಿದ್ದಾರೆ. ಚಿಕ್ಕವಳಿರೋದ್ರಿಂದನೇ ಇಲ್ಲೇ ಜಪಾನ್ ಮಾಡಿ ಇಲ್ಲೇ ಸ್ಕೂಲಿಗೆ ಕಳ್ಸಾರ ಸರ್. 8ನೇ ಕ್ಲಾಸನ್ನು ಇಲ್ಲೇ ಕಲ್ತೀನಿ ಸರ್. 9th 10th ಬೇರೆ ಊರಿಗೆ ಹೋಗಕತ್ತೀನಿ ಸರ್. ಅಲ್ಲಿ ಬಸ್ಸಿನ ಅನುಕೂಲ ಇಲ್ಲ, ನಡ್ಕೊಂತ ಹೋಗಿ ನಡ್ಕೊಂತ ಬರ್ಬೇಕು ಸರ್ 9 ಕಿಲೋಮೀಟ್ರನ್ನ. ಅದು ಕೂಡ ಇಲ್ಲೇ ಆಗ್ಬೇಕು ಸರ್, ಅಂದ್ರೆ ನಮ್ಗೆ ಓದ್ಕೊಳ್ಳೋಕೂ ಅನುಕೂಲ ಆಗುತ್ತೆ ಸರ್. ಮಮತೆಯ ಮಡಿಲಲ್ಲಿ ಬೆಳೆಯುತ್ತಿರುವ ದೀಪ ಹುಚ್ಚಮ್ಮನಿಗೆ ಸರ್ವಸ್ವ. ದೀಪಾಗೂ ಅಜ್ಜಿ ಅಂದ್ರೆ ಅಪಾರ ಪ್ರೀತಿ. ಅಜ್ಜಿಯ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾಳೆ. ಹುಚ್ಚಮ್ಮರಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಬರುವ 1,700 ರೂಪಾಯಿ ಜೀವನಾಧಾರ. ಈ ಹಣ ಸಾಲದಿದ್ರೆ ಶಾಲೆಯ ರಜಾ ದಿನಗಳಲ್ಲಿ ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಈ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳೇ ನನ್ನ ಮಕ್ಕಳೆಂದು ಭಾವಿಸಿಕೊಂಡು ನಮ್ಮ ಗ್ರಾಮಕ್ಕೆ ಏನಪ್ಪ ಅಂದರೆ ಜಾಗೆಯನ್ನು ನೀಡಿ ಆ ಒಂದು ಮಕ್ಕಳ ಒಂದು ಸುಖವನ್ನು ಇಡೀ ಗ್ರಾಮದ ಮಕ್ಕಳಲ್ಲಿ ಕಾಣುತ್ತಾ ನಮ್ಮ ಶಾಲೆಯಲ್ಲಿಯೇ ಮುಖ್ಯ ಅಡುಗೆದಾರಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ಕೊಪ್ಪಳ ಜಿಲ್ಲೆಯ ಹತ್ತಿರದಲ್ಲಿ ಇರುವ ಕುಣಿಕೇರಿ ಗ್ರಾಮದ ಭೂಮಿಗೆ ಸಾಕಷ್ಟು ಬೇಡಿಕೆ ಇದೆ. ಕುಣಿಕೇರಿ ಗ್ರಾಮದ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಕಾರ್ಖಾನೆ, ಕೈಗಾರಿಕೆಗಳು ಅಭಿವೃದ್ಧಿಯಾಗಿವೆ.
ಹಾಗಾಗಿ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಇದೆ. ಇಂತಹ ಭೂಮಿಯನ್ನು ದಾನವಾಗಿ ನೀಡುವ ಧೈರ್ಯ ಮಾಡಬೇಕಾದ್ರೆ ಕೆಚ್ಚೆದೆಬೇಕು. ಈ ಸಂದರ್ಭದಲ್ಲೂ ಕೂಡ ಹುಚ್ಚಮ್ಮನಂತವರು 2 ಎಕರೆ ಭೂಮಿಯನ್ನ ಸರ್ಕಾರಿ ಶಾಲೆಗೆ ದಾನವಾಗಿ ನೀಡುತ್ತಾರೆ ಅಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ. ಈಕೆಗೆ ಒಡವೆ ವಸ್ತ್ರಗಳ ಗೊಡವೆ ಇಲ್ಲ. ಎಲ್ಲಾ ಇದ್ದರೂ ಏನೂ ಇಲ್ಲದಂತೆ ಸಾಮಾನ್ಯರಲ್ಲಿ ಸಾಮಾನ್ಯಲಾಗಿ ಬದುಕುವುದು ಹುಚ್ಚಮ್ಮನ ವಿಶೇಷತೆ. ಇದ್ದದನ್ನೆಲ್ಲ ದಾನ ಮಾಡಿದೆ ಎಂಬ ಮನೋಭಾವ ಕೂಡ ಹುಚ್ಚಮ್ಮನದಲ್ಲ. ದಾನ ಮಾಡತಕ್ಕಂತದ್ದು ಎಲ್ಲರಿಗೂ ಬರೋದಿಲ್ಲ, ಅದು ದೇವರು ಕೊಟ್ಟ ಕೊಡುಗೆ. ಅಂತದರಲ್ಲಿ ಇದ್ದುದರಲ್ಲಿ ದಾನ ಮಾಡೋದು ಬೇರೆ, ಇದ್ದುದ್ದೆಲ್ಲ ದಾನ ಮಾಡೋದು ಬೇರೆ. ಹಂಗೆ ಒಂದಿಷ್ಟು ಜನ ಶ್ರೀಮಂತರ ಥರ ಸಾಕಷ್ಟು ಶ್ರೀಮಂತರಿದ್ದು ಇದ್ದುದರಲ್ಲಿ ಸ್ವಲ್ಪ ದಾನ ಮಾಡಿರ್ತಾರೆ. ಆದ್ರೆ ನಾ ಕಂಡಂತಾಗ ಹುಚ್ಚಮ್ಮ ಇದ್ದುದ್ದೆಲ್ಲ ದಾನ ಮಾಡ್ಯಾಳ ಆಕೆ. ಅದು ಭಾಳ ವಿಶೇಷತೆಯನ್ನು ಕಾಣ್ಬೋದು. ಆಕೆಗೆ ಯಾವ ಒಂದು ಆಸೆಯೇನಿಲ್ಲ, ನಿರಾಶವಾದಿ ಜೀವಿ ಅದು. ಆಸೆಯನ್ನು ತನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ಸಮಾಜದ ಅಭಿವೃದ್ಧಿಗೆ ಹುಚ್ಚಮ್ಮನ ಈ ಗುಣಗಳು ಮಾದರಿ. ಹುಚ್ಚಮ್ಮನ ಈ ಸಮಾಜ ಸೇವೆಗಾಗಿ ಕನ್ನಡಪ್ರಭ ಪತ್ರಿಕೆಯ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ, ಮಹಿಳಾ ದಿನದ ಅಂಗವಾಗಿ ಮಹಿಳಾ ಮಂಡಳಿಯ ಹುಬ್ಬಳ್ಳಿಯ ಶ್ರೀ ನಾಗಮ್ಮ ತಾಯಿ ಪ್ರಶಸ್ತಿ, ಗೌರವ ಸನ್ಮಾನಗಳು, ಅಭಿನಂದನಾ ಪತ್ರಗಳು, ಅನೇಕ ಸಮಾಜ ಸೇವಾ ಪ್ರಶಸ್ತಿಗಳು ಹುಚ್ಚಮ್ಮ ಅವರಿಗೆ ಸಂದಿದೆ. ಈಕೆಯ ಕೈಯಲ್ಲಿ ಆಡಿ ಬೆಳೆದ ಮಕ್ಕಳು ಇಂದು ಸಮಾಜದ ಮುಖ್ಯ ಸ್ತರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮದಿಂದ ದೂರದ ಊರುಗಳಲ್ಲಿ ವಿದ್ಯಾಭ್ಯಾಸ, ಉದ್ಯೋಗಕ್ಕೆ ಹೋದವರು ಅಜ್ಜಿಯ ಭೇಟಿಗಾಗಿ ಕುಣಿಕೇರಿಗೆ ಬರ್ತಾರೆ. ಶಾಲೆಯಲ್ಲಿ ಶಿಕ್ಷಕರ ಪಾಠದ ಜೊತೆ ಅಜ್ಜಿಯ ಅಕ್ಕರೆಯ ಮಡಿಲಿನಲ್ಲಿ ಈ ಮಕ್ಕಳು ಉಜ್ವಲ ಬದುಕಿಗೆ ಅಜ್ಜಿಯೇ ಬೆಳಕು.